ಕುಪ್ಪಿದ ಗ್ಲಾಸ್ ಮತ್ತು ಕಲಿ ತರಿಸುವಂತೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ಅಯ್ಯವರು ತಮ್ಮ ಸಹಾಯಕರಿಗೆ ನೀಡಿದ ಸೂಚನೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ಪುತ್ತೂರಿನಲ್ಲಿ ಪತ್ರಕರ್ತರಿಗಾಗಿ ಆಯೋಜಿಸಿದ್ದ ಸ್ನೇಹ ಕೂಟದಲ್ಲಿ ಪತ್ರಕರ್ತರ ಜಾಗದಲ್ಲಿ ಕೂತಿದ್ದ ಮಹಾನುಭಾವರು ಕಲಿ ಕೊಡಿಸುವಂತೆ ಕೇಳಿದ್ದಾರೆ. ಅವರು ಕಲಿ ಕೇಳುತ್ತಿದ್ದಾರೆ, ಅದನ್ನ ತರಿಸಿ ಗಾಜಿನ ಲೋಟದಲ್ಲಿ ಕೊಡು ಎಂದು ಶಾಸಕರು ಹೇಳಿದ್ದಾರೆ. ಶಾಸಕರನ್ನ ಅವಹೇಳನ ಮಾಡುವ ಉದ್ದೇಶದಿಂದ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟ ಈ ವಿಡಿಯೋ ತುಣುಕು ಈಗ ವೈರಲ್ ಆಗುತ್ತಿದೆ. ಯಾರನ್ನೋ ಪುಷ್ಕ ಮಾಡಲು ಹೊರಟ ತಂತ್ರ ಈಗ ಮಾಧ್ಯಮದವರ ಬುಡಕ್ಕೆ ಬಂದಿದೆ. ಕಲಿಯ ಕೋರಿಕೆ ಇಟ್ಟವರು ಒಂದು ಪತ್ರಕರ್ತರೇ ಆಗಿರುತ್ತಾರೆ, ಅಥವಾ ಹೊಟ್ಟೆ ತುಂಬಾ ಊಟ ಸಿಗುತ್ತದೆ ಎಂದು ಬಂದ ಪತ್ರಕರ್ತರ ಸೋಕಿನ ಪುರುಸೋತಿದ್ದಾಗ ಲಾಭವಾಗುವ ಮಾತ್ರ ಬರುವ ಉಡುಗೊರೆ ಪ್ರಿಯ ಪತ್ರಕರ್ತರಾಗಿರುತ್ತಾರೆ. ಇದರಲ್ಲಿ ಶಾಸಕ ಅಶೋಕ್ ಕುಮಾರ್ ಅಯ್ಯವರದು ತಪ್ಪೇನಿದೆ? ಬಂದ ಅತಿಥಿಗಳನ್ನ ಸತ್ಕರಿಸುವುದು ಸಂಸ್ಕಾರ ಜೊತೆಗೆ ಆದ್ಯ ಕರ್ತವ್ಯ, ಅದನ್ನೇ ಶಾಸಕರು ಮಾಡಿದ್ದಾರೆ. ಇದನ್ನೇ ಶಾಸಕರ ವಿರುದ್ಧದ ಅಸ್ತ್ರವಾಗಿ ಬಳಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ಅತಿಥಿ ದೇವೋಭವ ಅನ್ನುವ ಮಾತನ್ನ ಪರಿಪಾಲಿಸಿದೆ ದೋಷವಾಗಿ ಹೋಯ್ತ. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ಅಯ್ಯವರು ಒಬ್ಬ ಶ್ರೇಷ್ಠ ವ್ಯಕ್ತಿತ್ವದ ಮನುಷ್ಯ, ಇಂತಹ ವ್ಯಕ್ತಿಯನ್ನ ಅವಹೇಳನ ಮಾಡುವುದು ಸರಿಯಲ್ಲ ಅನ್ನೋದು ಜನರ ಮಾತಾಗಿದೆ.